ಪಾಕಿಸ್ತಾನದಲ್ಲಿರುವ ಉಗ್ರರ ಅಡಗುತಾಣಗಳ ಮೇಲೆ ಭಾರತೀಯ ವಾಯುಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ. ಸಂಭ್ರಮದ ಹಿನ್ನೆಲೆಯಲ್ಲಿ ಕುಮಟಾದ ಗಾಂಧಿ ಚೌಕದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಇದೇ ವೇಳೆ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ಕಮಲ ಜ್ಯೋತಿ ಸಂಕಲ್ಪ ಕಾರ್ಯಕ್ರಮಕ್ಕೂ ಸಹ ಚಾಲನೆ ನೀಡಲಾಯಿತು. ಪಾಕಿಸ್ತಾನದಲ್ಲಿರುವ ಉಗ್ರರ ಅಡಗು ತಾಣಗಳ ಮೇಲೆ ಭಾರತೀಯ ವಾಯುಸೇನೆ ಏರ್ ಸ್ಟ್ರೈಕ್ ನಡೆಸಿದ. ಸಂಭ್ರಮಕ್ಕೆ ಕುಮಟಾದ ಗಾಂಧಿ ಚೌಕದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಜಯೋತ್ಸವವನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಮಾತನಾಡಿ, ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿ ಭಾರತೀಯ ಯೋಧರ ಸಾವಿಗೆ ಕಾರಣರಾದ ಉಗ್ರ ಸಂಘಟನೆಗಳ ನೆಲೆಗಳನ್ನ ನಾಶ ಮಾಡುವುದರ ಮೂಲಕ ಪಾಕಿಸ್ತಾನಕ್ಕೆ ಭಾರತೀಯ ವಾಯುಸೇನೆ ಪ್ರತ್ಯುತ್ತರ ನೀಡಿದೆ. ಉಗ್ರರನ್ನ ಪೋಷಿಸುವ ಪಾಕಿಸ್ತಾನಕ್ಕೆ ಈ ಒಂದು ದಾಳಿಯ ಮೂಲಕ ಭಾರತೀಯ ಸೇನೆ ತಕ್ಕ ಪಾಠ ಕಲಿಸಿದೆ. ಇನ್ನು ಮುಂದೆ ಭಾರತದ ತಂಟಿಗೆ ಬಂದರೆ ಇಂತಹ ದಾಳಿಗಳು ನಡೆಯುತ್ತಲೇ ಇರುತ್ತವೆ ಎನ್ನುವುದಕ್ಕೆ ನಮ್ಮ ಭಾರತೀಯ ವಾಯುಸೇನೆ ನಡೆಸಿರುವ ದಾಳಿ ಉದಾಹರಣೆಯಾಗಿದೆ. ಭಾರತೀಯ ವಾಯುಸೇನೆಯು ಏರ್ ಸ್ಟ್ರೈಕ್ ನಡೆಸಿ 300 ಅಧಿಕ ಪಾಕ್ ಉಗ್ರರನ್ನ ಸದೆ ಪಡೆದು ಭಾರತೀಯ ಸೇನೆಯಲ್ಲಿ ಪ್ರಾಣತ್ಯಾಗ ಮಾಡಿದವರಿಗೆ ಶಾಂತಿ ದೊರೆಯುವಂತೆ ಮಾಡಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. 1947 ಸ್ವಾತಂತ್ರ್ಯ ಸಿಕ್ಕ ದಿನದ ನಂತರ ಇವತ್ತಿನ ದಿನವೇ ಅತ್ಯಂತ ಸಂಭ್ರಮದ ದಿನ ಎಂದರು. ನಮ್ಮ ಸೈನಿಕರು ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಪ್ರತೀಕಾರವನ್ನ ಮಾಡ್ತಾರೆ, ಮಾಡಲೇಬೇಕು ಎನ್ನುವಂಥ ಒಂದು ಮನವಿಯನ್ನು ಇಡೀ ನಮ್ಮ ದೇಶದ ಎಲ್ಲ ಪ್ರತಿಯೊಬ್ಬ ಯುವಕರು ಯುವತಿಯರು ಸಾರ್ವಜನಿಕರು ಮನವಿಯನ್ನು ಮಾಡಿದರು. ಆ ಪ್ರಕಾರ ಏನು ಇವತ್ತು ಬೆಳಿಗ್ಗೆ 3:30 ಪಾಕಿಸ್ತಾನದ ಬೌಂಡ್ರಿಗೆ ಹೋಗಿ ನಮ್ಮ ವೀರ ಯೋಧರು ವಿಮಾನ ಮೂಲಕ ಸುಮಾರು 300 ಹೆಚ್ಚು ಪಾಕಿಸ್ತಾನದ ಸೈನಿಕರನ್ನು ಬಗ್ಗು ಬಡಿದಿದ್ದಾರೆ, ಅವರಿಗೆ ಸಾವನ್ನು ತಂದಿದ್ದಾರೆ ಎನ್ನುವಂಥ ಒಂದು ಖುಷಿ ವಿಷಯವನ್ನು ಇವತ್ತು ತಮಗೆಲ್ಲ ಗೊತ್ತಿದೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಎರಡು, ಒಂದು ಕಡೆ ಕಮಲ ಜ್ಯೋತಿ, ಇನ್ನೊಂದು ಕಡೆ ಸಂಭ್ರಮದ ಆಚರಣೆ, ಈ ಎರಡೂ ಕಾರ್ಯಕ್ರಮಗಳು ಇವತ್ತು ಇಲ್ಲಿ ನಡೀತಾ ಇದೆ. ಬಹುಶಃ ನನಗೆ ನಾವ್ಯಾರೂ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕದ ಸಂಭ್ರಮದಲ್ಲಿ ಇದ್ದಂಥವ್ರು ಯಾರೂ ಇಲ್ಲ. ಸುಮಾರು 1947 ಏನು ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬಂದಿತ್ತು, ಆ ಸಂಭ್ರಮ ಮತ್ತೆ ನಮಗೆ ಇವತ್ತು ಬಂದಿದೆ ಅಂತ ಹೇಳಿದರೆ. ಬಿಜೆಪಿ ಕುಮಟಾ ಘಟಕದ ಮಂಡಲಾಧ್ಯಕ್ಷರಾದ ಕುಮಾರ್ ಮಾರ್ಕಾಂಡೆ ಮಾತನಾಡಿ, ಪಾಕಿಸ್ತಾನದ ಹೃದಯ ಭಾಗಕ್ಕೆ ನುಗ್ಗಿ 300 ಅಧಿಕ ಪಾಕ್ ಉಗ್ರರ ಹತ್ಯೆಗೈಯುವ ಮೂಲಕ ನಮ್ಮ ಭಾರತದ ಮರ್ಯಾದೆಯನ್ನ ಭಾರತೀಯ ಸೇನೆಯು ಉತ್ತುಂಗಕ್ಕೇರಿಸಿದೆ ಎಂದರು. 12 ಹಿಂದೆ ನಮ್ಮ ಯೋಧರನ್ನ ಏಕಾಏಕಿಯಾಗಿ ಬಂದು ಹೊಡೆದು ಉರುಳಿಸಿದ್ರು, ಬಹಳ ಚಿಂತೆಯಿಂದ ಇದ್ವಿ. ಆದರೆ ಅವತ್ತೇ ನಮ್ಮ ಮೋದಿಯವರು ಸೇನೆಯವರು ಶಪಥ ಮಾಡಿದ್ರು. ಕೆಲವೇ ಗಂಟೆಗಳಲ್ಲಿ ಅವರನ್ನು ನಾವು ಪ್ರತೀಕಾರ ತಗೊಳ್ತೇವೆ ಹೇಳಿ ಪ್ರತಿಜ್ಞೆ ಅಂತೇಳಿ ಹೇಳಿದರು. ಅದೇ ದೃಷ್ಟಿಯಿಂದ ಇವತ್ತು ಬೆಳಗಿನ ಜಾವ 3:40 ಸುಮಾರಿಗೆ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಹೋಗಿ ಉಗ್ರರ ಅಡುಗು ತಾಣಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡಿ 344 ಏನೋ ಹೇಳಿದ್ದಾರೆ ಅಷ್ಟು ಉಗ್ರರನ್ನು ಹೊಡೆದುರುಳಿಸಿ ಇವತ್ತು ನಮ್ಮ ವೀರತನವನ್ನು ನಮ್ಮ ಭಾರತದ ಮರ್ಯಾದೆಯನ್ನು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಇದು ಎಲ್ಲ ಕೆಲವರಿಗೆ ಮೋದಿಯವ್ರ ಮೇಲೆ ಅನುಮಾನ ಇತ್ತು ಈ ಒಂದು ಸಂದರ್ಭದಲ್ಲಿ ಅವ್ರ ಮೇಲೆ ಪ್ರತೀಕಾರ ಮಾಡ್ತಾರಾ ಇಲ್ವ ಅಂಥೇಳಿ. ಆದರೆ ಅತಿ ಬುದ್ಧಿವಂತನಿಕೆಯಿಂದ ಅವರಿಗೂ ಕೂಡ ನಾವು ಹೋಗಿ ಅಟ್ಯಾಕ್ ಮಾಡುವಂತಹ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಎನ್ನುವ ಸದುದ್ದೇಶದೊಂದಿಗೆ ಭಾರತೀಯ ಜನತಾ ಪಾರ್ಟಿಯು ಚಿಂತಿಸಿ ಕಮಲ ಜ್ಯೋತಿ ಸಂಕಲ್ಪ ಕಾರ್ಯಕ್ರಮವನ್ನು ಸಹ ಇದೇ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಬಿಜೆಪಿ ಕಾರ್ಯಕರ್ತರು ಸಹ ದೀಪ ಬೆಳಗಿಸುವುದರ ಮೂಲಕ ಕಮಲ ಜ್ಯೋತಿ ಸಂಕಲ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎಲ್ಲ ಬಿಜೆಪಿ ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.